ಹಲೋ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. 4 ಟೀಮ್ನ ಆಕ್ಟಿವೇಟ್ ಮಾಡಿದ್ದೀನಿ ಸರ್. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಮತ್ತೆ ಲಾಡ್ಜು ಎಲ್ಲ ಕಡೆ ರತ್ನಮ್ಮನ್ನ ಹುಡುಕ್ತಾ ಇದ್ದೀವಿ ಸರ್. ಖಂಡಿತ ರತ್ನಮ್ಮನ್ನ ಹಿಡಿದೇ ಹಿಡಿತೀವಿ ಸರ್. ವೇದ, ಏನಾಯ್ತು ವೇದ? ಪೊಲೀಸ್ ಅವ್ರು ಏನಂದ್ರಮ್ಮ, ಅವ್ಳು ಸಿಗ್ತಾಳಂತ, ನಮ್ಮ ತೊಟ್ಟು ನಮ್ಗೆ ಸಿಗುತ್ತಂತ. ನೋಡಿ, ದಯವಿಟ್ಟು ಯಾರು ಅಳಬೇಡಿ, ಧೈರ್ಯ ತಗೊಳ್ಳಿ. ಪೊಲೀಸರು ಆದಷ್ಟು ಬೇಗ ಹಿಡಿದು ಬಿಡ್ತಾರೆ, ಆ ದೇವರು ನಿಮ್ಮ ಕೈಯನ್ನು ಮಾತ್ರ ಯಾವತ್ತೂ ಬಿಡಲ್ಲ. ನೀನು ಇಷ್ಟು ಹೇಳಿದ್ಮೇಲೆ ನಮಗೂ ಧೈರ್ಯ ಬರ್ತಾ ಇದೆಯಮ್ಮ. ನಮ್ಮ ಪಾಲಕ್ಕೆ ದೇವ್ರಿಗೆ ಬಂದಂಗೆ ಬಂದೆ, ಇದೊಂದು ಸಹಾಯ ಮಾಡಿಬಿಡಮ್ಮ. ಸಹೋದರ ಮಾಡ್ಕೊಳ್ಳಿ, ಹೇಳಿದ್ನಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ. ತಂತೆಗಾನಹಳ್ಳಿಲಿ ಕೆಲವರಿಗೆ ಎಲೆಕ್ಷನ್ ಕಾರ್ಡ್ಗಳಿಲ್ವಂದ್ರೆ ಅದೇನೋ ಅಂತ ವಿಚಾರಿಸೋಕ್ಕೆ ನಾವೀಗ ಹೋಗ್ತಾರೆ. ಗೊತ್ತ ನಾಯಕರೇ, ಅದಕ್ಕೆ ಕಾರ್ಯಕರ್ತರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಹೋಗ್ತಿದ್ದಂಗೆ ನಿಮಗೆ ಅದ್ದೂರಿ ಸ್ವಾಗತ ಆಗುತ್ತೆ. ಆಮೇಲೆ ನೀವೊಬ್ಬರು ಬಡವ್ರ ಮನೆಯಲ್ಲಿ ಊಟ ಮಾಡೋ ಕಾರ್ಯಕ್ರಮ, ಅದೆಲ್ಲ ಪ್ರೆಸ್ ಕವರೇಜ್ ಆಗುತ್ತೆ ನಾಯಕ. ನಂತರ ನಿಮ್ಮ ಗ್ರಾಮಸಭೆ ಅನ್ನೋ ಹೆಸರಿನಲ್ಲಿ ಜನರ ಕುಂದುಕೊರತೆಗಳನ್ನ ವಿಚಾರಿಸ್ಕೋತೀರ. ನೀನ್ ಸಾಮಾನ್ಯದನಲ್ಲ, ನ್ಯಾಷನಲ್ ಪಾರ್ಟಿ ಪಿ ಆರ್ ಏಜೆನ್ಸಿ ಅವ್ರು ಮಾಡೋ ಅಷ್ಟು ಕೆಲಸನೂ ನೀನು ಒಬ್ಬನೇ ಮಾಡ್ತೀನಿ. ತಮ್ಮ ಎಲ್ಲೇ ಕುಡಿಯೋಣ? ಸರಿ ನಾಯ್ಕರೆ. ಏಯ್, ಈರೋಜು ಪನಿಪೂರ್ತಿ ಕಾವಾಲಿ, ಪಾಟ್ ಚೂಸಿ ಎಸೆದಮ್ಮಣ್ಣ, ಟಾರ್ಗೆಟ್ ಮಿಸ್ ಆಗ್ಕೂಡ್ದು. ಹೌದಣ್ಣ, ನೀವು ಚಿಂತೆ ಪಡ್ಕೊ. ನಾನು ಹೇಳಿದ್ನಲ್ಲ, 11 ತಗ್ಲಿರೋ ಒಂದು ಬುಕ್ಕಲ್ಲಿ ಸೈನ್ ಮಾಡ್ಕೋತಿದ್ದೆ ಅಂತ, ಅದೇ ಬುಕ್ ಇದು.
ಇದು ಒಂಥರ ಪ್ರೂಫೇ. ನೋಡೋಣ ಪೊಲೀಸರು ಏನು ಅಂತಾರೆ. ವೇದ, ನಮ್ಮ ದುಡ್ಡು ನಮಗೆ ವಾಪಸ್ ಸಿಗುತ್ತಲ್ಲ ಅಮ್ಮ. ಬಾಬಾ, ನಿಮ್ಮ ಥರನೇ ಇವರೆಲ್ಲರೂ ಹಣ ಕಳ್ಕೊಂಡಿದ್ದಾರೆ. ನೋಡೋಣ. ಶೈನು, ನೀನೆಷ್ಟು ದುಡ್ಡು ಕಳ್ಕೊಂಡಿದ್ಯಾ? 1,00,000. ನಂದು 5,00,000 ಕಡೆ. ನಂದು 5,00,000 ಅನ್ನೇ. ವೇದ, ನಮ್ಮ ಥರನೇ ಕಳ್ಕೊಂಡಿರೋರು ಪಾಪ ತುಂಬ ಜನ ಇದ್ದಾರೆ. ಇವಾಗಲೇ ಹೋಗಿ ಕಂಪ್ಲೇಂಟ್ ಕೊಡೋಣ. ಬಾಬಾ, ಒಂದು 5 ನಿಮಿಷ ವೇಟ್ ಮಾಡೋಣ. ನಮ್ಮ ಕಡೆ ಅವರೊಬ್ರು ಬರಬೇಕು, ಅವ್ರು ಬಂದ ತಕ್ಷಣ ಹೋದ್ರಾಯ್ತು. ಯಾರು ವೇದ? ನಿಮ್ಮ ತಂದೆ ಯಾರನ್ನಾದರೂ ಸಹಾಯ ಕಳಿಸ್ತಿದ್ದಾರ? ಇಲ್ಲ ಅಕ್ಕ, ನನ್ನ ಫ್ರೆಂಡ್ ಒಬ್ಬರನ್ನು ಬರೋದಕ್ಕೆ ಹೇಳಿದ್ದೀನಿ, ಅವ್ರು ಆನ್ ದ ವೇ ಇದ್ದಾರೆ. ಯಾರು? ರಾಜಕೀಯದವರಾ ಅಥವಾ ಪೊಲಿಟಿಕಲ್ ಲೆವೆಲಲ್ಲಿ ಪ್ರಭಾವ ಇರೋಂಥವ್ರಾ? ಗೊತ್ತಾಗುತ್ತೆ ಬಾಬಾ, ಇನ್ನೇನು ಬಂದ್ಬಿಡ್ತಾರೆ, ನಾನೇ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಓಕೆ. ಪ್ರೀತಮ್. ಹಲೋ ವೇದ. ಅದೇ, ನಾನು ಫೋನಲ್ಲಿ ಹೇಳಿದ್ನಲ್ಲ. ಅದಕ್ಕೆ ಮುಂಚೆನೇ ಲೋಕಲ್ ನ್ಯೂಸಲ್ಲಿ ನನಗೆ ವಿಷಯ ಗೊತ್ತಾಗಿತ್ತು. ಆದರೆ ನಿಮ್ಮವ್ರು ಇನ್ವಾಲ್ವ್ ಆಗಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೂ ಬುದ್ಧಿಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಪ್ಲೀಸ್, ನಿನ್ನೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ನಾನು ನಿನಗೆ ಯಾವುದೇ ಹೆಲ್ಪ್ ಮಾಡಲ್ಲ. ಕೇರ್ ಮಾಡ್ತೀನಿ. ಹೆಲ್ಪ್ಗೂ ಕೇರ್ಗೂ ತುಂಬ ವ್ಯತ್ಯಾಸ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದೇನ್ ವೇದ, ಲಾಯರ್ನ ಕರ್ಕೊಂಡು ಬಂದಿದ್ಯಾ? ಕಾರಲ್ಲಿ ಬೇರೆ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಪೀಸ್ ತಗೋತಾರೆ ಅನ್ಸುತ್ತೆ ಅಲ್ವಾ? ಪ್ರೀತಮ್, ಸಾರಿ, ಡೋಂಟ್ ಮೈಂಡ್. ಆಗ್ಲೇ ಹೇಳಿದ್ರೆ ನಮ್ ಕಡೆ ಒಬ್ರು ಲಾಯರ್ ಇದ್ರು, 100-200 ಕೊಟ್ಟಿದ್ರೆ ಬರ್ತಾ ಇದ್ರು. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನಾನು ಮಾತಾಡ್ತಿದ್ದೀನಿ ತಾನೆ. ಮಾತಾಡು ಮಾತಾಡು. ತುಂಬಾ ಏನಾದ್ರೂ ಕೇಳಿದ್ರೆ ಬೇಡ. ಶೈಲು, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇರ್ತೀಯ ನೀನು? ಪ್ರೀತಮ್, ಇವರು ಗೊತ್ತಾಯ್ತು. ವೇದ, ಇವರು ಪ್ರೀತಮ್ ಅಂತ ನನ್ನ ಫ್ರೆಂಡ್. ನನಗೆ ಇವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ತಪ್ಪು ತಿಳ್ಕೊಬೇಡಿ, ನಾನ್ಯಾರೋ ಬೂಟ್ ಲಾಯರ್ನ ಕರ್ಕೊಂಡು ಬಂದಿದ್ದಾಳೆ ಅನ್ಕೊಂಡೆ. ಬೇಜಾರು ಮಾಡ್ಕೋಬೇಡಿ ನೀವು. ವೇದ ಕರ್ಕೊಂಡು ಬಂದಿದ್ದಾಳೆ ಅಂದ್ರೆ ನಾನು ನಿಮ್ಮ ಹತ್ರ ಫೀಸ್ ಬಗ್ಗೆ ಮಾತಾಡೋದೇ ಇಲ್ಲ. ಡಾಕ್ಯುಮೆಂಟ್ಸ್ ಏನಾದರೂ ಸರ್? ಆ ರಕ್ಷಿಟಿ ರತ್ನಮ್ಮ ಸೈನ್ ಮಾಡಿಕೊಡ್ತಾ ಇದ್ದಿದ್ದು ಬುಕ್ ಇದೆ ಸರ್. ಇದು ಆ ಚೀಟಿ ರತ್ನಮ್ಮನ ಸೈನ್ ಅಂತಾನೆ ಹೇಗೆ ಹೇಳ್ತೀರಾ? ಅವಳ ಹೆಸರಲ್ಲಿ ನೀವೇ ಸೈನ್ ಮಾಡಿರ್ಬೋದಲ್ಲ. ಓಡೋದಳು ಹೇಗಿದ್ರು ಓಡೋಗಿದ್ದಾಳೆ. ಒಂದು ಸುಳ್ಳು ಕೇಸ್ ಬಸ್ಸಿ ಅವಳು ವಾಪಸ್ ಸಿಕ್ಕಿದ್ಮೇಲೆ ಬಂದಷ್ಟು ವಸೂಲಿ ಮಾಡೋಣ ಅಂತ ಈ ಫೇಕ್ ಪುಸ್ತಕನ ನೀವೇ ಕ್ರಿಯೇಟ್ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಿಮ್ಮ ಹತ್ರ ಏನು? ಫೇಕಾ ಸರ್? ನಾವು ಹಾಗಲ್ಲ. ಇಲ್ಲ ಸರ್, ನಮ್ಮ ತಂದೆ ಜಗನ್ನಾಥ್ ಮೇಷ್ಟ್ರು ಅಂತ ತುಂಬ ರೆಪ್ಯೂಟೆಡ್ ಟೀಚರು ಸರ್. ನಮ್ಗೆ ಈ ಸುಳ್ಳು ಪಳ್ಳು ಎಲ್ಲ ಗೊತ್ತಿಲ್ಲ ಸರ್. ಸರ್, ನೀವು ಯಾವ ದೇವ್ರ ಮುಂದೆ ಬಂದು ಪ್ರಮಾಣ ಮಾಡು ಅಂತ ಹೇಳಿದ್ರು ನಾನು ಬಂದು ಮಾಡ್ತೀನಿ. ನನಗೆ ಚೀಟಿನಲ್ಲಿ ಮೋಸ ಆಗಿದ್ದಂತೂ ನಿಜ. 5,00,000 ಬರಬೇಕು. ಅದನ್ನ ಹೇಗೆ ಪ್ರೂವ್ ಮಾಡ್ತೀರಾ ಅನ್ನೋದೇ ನನ್ನ ಪ್ರಶ್ನೆ ಆಗಿದ್ದು. ಈ ಪುಸ್ತಕ ಎಲ್ಲ ಸಾಕ್ಷಿ ಅಂತ ಕನ್ಸಿಡರ್ ಆಗಲ್ಲ. ಮನುಷ್ಯ
ಶಿರ್ಗೆ ಸ್ವಾರ್ಥ ಇರಬೇಕು. ಆದ್ರೆ ಈ ಮಟ್ಟಕ್ಕ ಮೂರ್ ಜನ ಮಕ್ಕಳಲ್ಲಿ ಒಬ್ಬ ಯಾರಾದ್ರೂ ದಾರಿ ತಪ್ಪಿದ್ರೆ ಇನ್ನಿಬ್ರು ಸೇರಿ ಅವನನ್ನ ಸರಿಯಾದ ದಾರಿಗೆ ತರಬಹುದು. ಆದ್ರೆ ನನ್ನ ಹಣ ಬರ ನೋಡು, ಮೂರ್ ಜನ ಮೂರ್ ದಿಕ್ಕ ತರ ಇದ್ದಾರೆ.